ಈ ಮೂವಿಲಿ ಚಿಕ್ಕ ಹುಡುಗ ದುಡಿಯಕ್ಕೆ ಹೋಗ್ತಾನೆ, ಅವ್ರ ಅಪ್ಪ ಅಮ್ಮನ ಸಾಕ್ಬೇಕು ಅಂತ ಇರ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಏನ್ ಗೊತ್ತಾ, ಚಿಕ್ಕ ಹುಡುಗರಿಗೆ ಮದುವೆ ಮಾಡಕ್ ನೋಡ್ತಾರೆ. ಆಡ ಮಕ್ಕಳಿಗೆ ಮದುವೆ ಮಾಡಿದ್ರೆ ಮಾಡ ಜೇಕು ಮಣ್ಣು ತುಂಬ್ತಿದ್ವಿ ಅಂತೆ. ಹಂಗಾಗೈತೆ ಇವಾಗ ಪರಿಸ್ಥಿತಿ. ಎಲ್ಲರೂ ಬಂದು ಸಿನಿಮಾ ನೋಡಿ, ತಮ್ಮ ಮಕ್ಕಳ ಜೊತೆ ಬಂದು ನೋಡಿ ಸಿನಿಮಾನ, ತುಂಬ ಚೆನ್ನಾಗಿದೆ. ಹೆಸರು ಕೇಳಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ, ಕೇಳ್ತಾ ಇಲ್ಲ. ಜೋರ್ಡನ್ ಮೂವಿ ಹೆಸರು ಕೇಳಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಏನಾದರೂ ಜೀವನದಲ್ಲಿ ನೀವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಬಂದು ಜೋರ್ಡನ್ ಮೂವಿ ನೋಡಿ. ನಮ್ಮ ಮಹೇಂದ್ರ ಯಾಕೆ ಗೊತ್ತಾ ಲಾಸ್ಟಲ್ಲಿ ಸಕ್ಸಸ್ ಕಾಣೋದು? ಯಾವುದೇ ಹುಡುಗಿಯಿಂದ ಹೋಗಿರಲ್ಲ ಅವನು, ಆಯ್ತಾ? ಅದಕ್ಕೋಸ್ಕರ ಸಕ್ಸಸ್ ಕಂಡವನೆ. ಪ್ರತಿಯೊಂದು ಸಕ್ಸಸ್ ಹಿಂದೆ ಎಲ್ಲ ಗರ್ಲ್ಸ್ ಇರ್ತಾರೆ ಅಂತ ಹೇಳ್ತಾರೆ. ಹಂಗೆ ಪ್ರತಿಯೊಂದು ಘಟನೆ ಹಿಂದೆ ಹಾಳಾಗೋದ್ರಿಂದ ಹುಡುಗಿರು ಇರ್ತಾರೆ ಗುರು. ಅದು ಮಹೇಂದ್ರ ಇವತ್ತು ಹುಡುಗಿಯಿಂದ ಹೋಗಿರಲಿಲ್ಲ, ಅಪ್ಪ ಅಮ್ಮನಿಂದೇ ಹೋದ, ಅದಕ್ಕೋಸ್ಕರ ಸಕ್ಸಸ್ ಕಂಡಿದ್ದಾನೆ. ಒಂದು ಅದ್ಭುತವಾದ ಮೂವಿ. ಯಾರು ಜೀವನದಲ್ಲಿ ಬೆಳಿಬೇಕು ಅಂತ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀರಾ, ಕನಸು ಕಾಣ್ತಾ ಇದ್ದೀರಾ, ಅವರೆಲ್ಲ ಬಂದು ಸಿನಿಮಾನ ನೋಡಿ. ನಾವು ಚಿಕ್ಕದ್ರಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ದುಡಿಯೋದು ತಂದೆ, ನಾವು ತಪ್ಪು ಮಾಡಿದಾಗ ಹೊಡೆಯೋದು ತಂದೆನೆ. ಆದರೆ ನಾವು ಬೆಳೆದಾದ ಮೇಲೆ ನಮ್ಮ ತಂದೆ ಹೊಡಿತಾರೆ ಸ್ಟಿಕ್ಕು ಅಂತ ಊರಲ್ಲೆಲ್ಲ ಹೇಳ್ಕೊಂಡ್ಬರ್ತೀವಿ. ಆದರೆ ತಂದೆ ದುಡ್ಡಿರೋದನ್ನ ಯಾವನು ಹೇಳೋಲ್ಲ, ಅದನ್ನು ಎಲ್ಲರೂ ಹೇಳಬೇಕು, ಆಯಿತಾ? ತಾನು ಬರೀಗಾಲ ನಡೆದ್ರೂ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಇಡೀ ಪ್ರಪಂಚನೇ ತೋರಿಸ್ತಾರೆ, ಅದು ಅಪ್ಪ ಅನ್ನೋ ದೇವ್ರು ಮಾತ್ರ ಸಾಧ್ಯ ಗುರು. ತುಂಬ ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ನಾವು ನಮಗೋಸ್ಕರ ಬದುಕಿದ್ರೆ 100 ರೂಪಾಯಿ ಟೀ ಶರ್ಟ್ ಹಾಕಿದ್ರು ನಮ್ಗೆ ನಾವು ಹೀರೋ ಥರ ಕಾಣಿಸ್ತೀವಿ. ನಾವು ಯಾವತ್ತು ಬೇರೆಯವ್ರಿಗೋಸ್ಕರ ಬದುಕ್ತೀವಿ, ನಾವು 1000 ರೂಪಾಯಿ ಬಟ್ಟೆ ಹಾಕಿದ್ರು ನಾವು ಹೀರೋ ಥರ ಕಾಣಲ್ಲ ಗುರು. ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ, ನಾವು ಬಟ್ಟೆ ದುಡ್ಡಿನ ಮೇಲೆ ಡಿಪೆಂಡ್ ಆಗಲ್ಲ ಗುರು. ನಾವು 100 ರೂಪಾಯಿ ಕೊಟ್ರು ಅದೇನೆ, ಇವಾಗ ಒಂದು ಚಡ್ಡಿ ತಗೊಳ್ತೀವಿ ಅಂದ್ಕೊಳ್ಳಿ, ಅದು 100 ರೂಪಾಯಿ ಕೊಟ್ರು ಅಲ್ಲಿಗೆ ಹಾಕ್ಬೇಕು, 1000 ರೂಪಾಯಿ ಕೊಟ್ರು ಅಲ್ಲಿಗೆ ಹಾಕ್ಬೇಕು. 1000 ಕೊಟ್ಟಿದ್ದೀವಿ ಅಂತ ತಲೆ ಮೇಲೆ ಹಾಕೊಂಡು ಓಡಾಗಲ್ಲ ಅಲ್ವಾ? ಮತ್ತಾದ್ರೆ ಹಿಂದಿನ ಕಾಲದಲ್ಲಿ ಅರ್ಧಗಿರೋ ಬಟ್ಟೆ ಹಾಕಿದ್ರೆ ಬಡವರು ಅಂತ ಇದ್ರು, ಇವಾಗ ಹಂಗಲ್ಲ, ಅರ್ಧಗಿರೋ ಬಟ್ಟೆ ಹಾಕಿದ್ರೆ ಶ್ರೀಮಂತರು ಅಂತಾರೆ ಅಲ್ಲ. ಕೆಲವೊಂದು ಹುಡುಗಿರು ನೋಡಿರ್ತೀರ ನೀವು, ತಗೊಂಡಿರೋದು ಮಲ್ಲೇಶ್ವರಮಲ್ಲಿ ಬಟ್ಟೆನ, ಮಲ್ಲೇಶಲ್ಲಿ ತಗೊಂಡಿರೋ ರೇಂಜ್ ಬಿಡಕ್ ಬಿಡ್ತಾರೆ ಅಂತವ್ರೆಲ್ಲ ಬಂದು ಈ ಸಿನಿಮಾನ ನೋಡಿ. ತುಂಬ ಸೂಪರ್ ಆಗಿದೆ ಬ್ರದರ್. ಗ್ರ್ಯಾಂಡ್ ಹೋಟೆಲಲ್ಲಿ ತಿಂತಾರಲ್ವಾ, ಆ ಮೊಸರನ್ನಕ್ಕಿಂತ ನಿಜವಾಗ್ಲು ಫುಟ್ಬಾಲ್ ತಿನ್ನ ಚಿತ್ರನೇ ಬೆಸ್ಟ್. ಈ ಮೂವಿ ಬಂದು ನೋಡಿ ನಿಜವಾಗ್ಲು ಫುಟ್ಬಾಲ್ ಇರೋ ಲೈಫ್ ಹೆಂಗೆ ಅಂತ ಆಗುತ್ತೆ. ಮಾಡೋ ಕೆಲಸದಲ್ಲಿ ನೀಯತ್ತೊಂದಿದ್ರೆ ಜೀವನದಲ್ಲಿ ಆಟೋಮೆಟಿಕ್ ಆಗಿ ಸಾಧನೆ ಮಾಡ್ಬೋದು ಗುರು. ಹುಟ್ಟೋ ಡೇಟ್ನ ಬರೆಯೋದು ತಂದೆ ತಾಯಿ, ಸಾಯ ಡೇಟ್ನ ಬರೆಯೋದು ದೇವರು. ಇದ್ರ ಮಧ್ಯೆ ನಾವು ಏನು ಕಿತ್ತು ಗುಡ್ಡಿ ಹಾಕ್ತೀವಿ ಅದೇ. ಎಲ್ಲ ಮೀಡಿಯಾ ವಾಹಿನಿಯವರಿಗೆ, ಮೀಡಿಯಾ ಮಿತ್ರರಿಗೆ ಧನ್ಯವಾದಗಳು. ಮತ್ತು ಇಂಥ ಸಿನಿಮಾ ನಾನು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಬೆಳೆದೆ, ಯಾವ ಥರ ಒಂದು ಜಲಕ್ಕಿದ್ರಲ್ಲಿ ನೋಡಿದೆ, ತುಂಬ ಖುಷಿಯಾಯಿತು. ಅಂದರೆ ಕನ್ನಡ ಸಿನಿಮಾಗಳು ನೋಡಿ ಒಳ್ಳೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ, ತುಂಬ ಅದ್ಭುತ ಆಗಿದೆ. ಆಮೇಲೆ ಇಡೀ ಟೀಮ್ ಜೋಡತ್ತೆ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.